ಇದು ಹುಚ್ಚನಾಗಿ ಕಡ್ದಿರುತ್ತಲ್ವ ಅಂಥವ್ರಿಗೆ ಇದು ಅರ್ದು ಕುಡಿಸಿದ್ರೆ ಹುಚ್ಚು ಬಿಟ್ಟೋಗುತ್ತೆ ಏನು ಅಪಾಯ ಇರೋಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲ ಹೇಗಿದ್ದೀರಾ ನಾನೀಗ ಒಂದು ಐದು ಗಂಟೆಗೆ ಶುರು ಮಾಡ್ತಾ ಇದ್ದೀನಿ ವೀಡಿಯೋ ಅಂದರೆ ನಾನು ಕೂಡ ಈ ಒಂದು ಈ ಥರ ಒಂದು ಸೊಪ್ಪು ಇದೆಯಾ ಇಲ್ವಾ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಏನು ಸೊಪ್ಪು ಅಂತ ಹೇಳಿದ್ರೆ ಈ ಒಂದು ಟೈಮಲ್ಲಿ ಈ ಒಂದು ಕ್ಲೈಮೇಟಲ್ಲಿ ನಾಯಿಗಳಿಗೆ ಹುಚ್ಚು ಹಿಡಿಯೋದು ತುಂಬ ಇರುತ್ತೆ ಏನಂತ ಹೇಳಿದ್ರೆ ನಾವು ಕೂಡ ನೋಡ್ತಾ ಇರ್ತೀರಿ ಅಂದರೆ ನಾಯಿಗಳು ಅಂತ ಹೇಳಿದ್ರೆ ಅವ್ರಿಗೆ ಜ್ಞಾನ ಇರೋಲ್ಲ ನಾನು ಎಲ್ಲಿ ಹುಟ್ಟಿದೆ ಎಲ್ಲಿ ಬೆಳೆದೆ ಈ ಥರ ಒಂದು ಜ್ಞಾನ ಇರೋಲ್ಲ ಎಲ್ಲಿ ಸಿಕ್ಕಿದ ಜಾಗದಲ್ಲೆಲ್ಲ ಹೋಗ್ತಾ ಇರುತ್ತೆ ಸಿಕ್ಕದವ್ರನ್ನೆಲ್ಲ ಕಚ್ಚುತ್ತೆ ಮತ್ತು ನಾಯಿಗಳಿಗಂತೂ ತುಂಬಾ ಕಚ್ಚುತ್ತೆ ಹಾಗೆ ಸುಮಾರು ಕಡೆ ನಾವು ನೋಡಿರ್ತೀರಿ ಏನಂದರೆ ಮನುಷ್ಯರಿಗೂ ಕೂಡ ಕಚ್ಚಿದ್ದಿದೆ ಹಸುಗಳ್ಗೂ ಕೂಡ ಕಚ್ಚಿದ್ದಿದೆ ಈ ಒಂದು ಹುಚ್ಚು ನಾಯಿಗಳು ಅದು ಬಗ್ಗೆ ನನಗೂ ಕೂಡ ಅಷ್ಟು ಮಾಹಿತಿ ಇರಲಿಲ್ಲ ಏನಂದರೆ ಅದಕ್ಕೋಸ್ಕರ ಒಂದು ಸೊಪ್ಪಿದೆ ಆ ಒಂದು ಸೊಪ್ಪನ್ನ ಕುಡಿಸಿದ್ರೆ ಮೇಲಾಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಅಂದರೆ ಆ ಒಂದು ಸೊಪ್ಪನ್ನ ನಾನು ಯಾವತ್ತೂ ನಾನು ನೋಡಿದವರು ಅಲ್ಲ ಆ ಥರ ಒಂದು ಕೇಳಿದವರು ಅಲ್ಲ ಮೊನ್ನೆ ಹಿಂಗೆ ಸುಮ್ಮನೆ ಒಂದು ಜಾಗಕ್ಕೆ ಹೋಗಿದ್ರೆ ಏನಂದರೆ ಒಬ್ಬರಿಗೆ ನಮ್ಮ ಅಜ್ಜಿಗೆ ಒಂದು ಮೈಗೂ ಇರಲಿಲ್ಲ ಅಂದರೆ ತುಂಬ ದೂರ ಊರು ಆ ಅಜ್ಜಿನ ನಮ್ಮ ಅಜ್ಜಿನ ನೋಡ್ಕೊಂಬರೋದಕ್ಕೆ ನಾವು ಕೂಡ ಹೋಗಿದ್ವಿ ನೋಡಿದಾಗ ಅಲ್ಲಿ ಈ ಥರ ಒಂದು ಸೊಪ್ಪನ್ನ ಆ ಒಂದು ಸೊಪ್ಪು ಬೆಳೆದಿತ್ತು ಅವಾಗ ಏನು ಸೊಪ್ಪಿದೋ ಏನು ಎತ್ತ ಅಂತ ವಿಚಾರಿಸಿದಾಗ ಇದು ಹುಚ್ಚನಾಗಿ ಕಡ್ದಿರುತ್ತಲ್ವ ಅಂಥವ್ರಿಗೆ ಇದು ಅರ್ದು ಕುಡಿಸಿದ್ರೆ ಹುಚ್ಚು ಬಿಟ್ಟೋಗುತ್ತೆ ಏನು ಅಪಾಯ ಇರೋಲ್ಲ ಅಂದರೆ ಇವಾಗ ಹುಚ್ಚು ನಾಯಿ ಕಡೆದ್ರೆ ಎಂಥವ್ರೂ ನೋಡಿರ್ತೀರಿ ಏನಂದರೆ ಅವರು ಕೂಡ ಹುಚ್ಚಾಗೋ ಮೆಂಟ್ಲಾಗೋ ಒಂದು ಚಾನ್ಸಸ್ಸು ತುಂಬಾ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಸೊಪ್ಪನ್ನ ಇದು ಮಾಡ್ಕೊಂಡಿರೋದು ಅಂದರೆ ನಾವು ಕೂಡ ಬೇರೆ ಅವರು ಕೂಡ ಬೇರೆ ಕಡೆಯಿಂದ ತಗೊಂಬಂದಿದ್ದು ನನಗೆ ಕೂಡ ಒಂದು ಸ್ವಲ್ಪ ಆಶ್ಚರ್ಯ ಐತಿ ಏನು ಇವ್ರು ನಿಜ ಹೇಳ್ತಾವ್ರ ಸುಳ್ಳು ಹೇಳ್ತಾರ ಅಂತ ಅದಾದಮೇಲೆ ಅವರು ಒಂದು ಸ್ವಲ್ಪ ಈ ನಾಟಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರೋದು ಅಂದರೆ ತುಂಬಾ ಹಳುಬ್ರು ವಯಸ್ಸು ಬಂದು ಒಂದು ಅರುವತ್ತೆಪ್ಪತ್ತು ವರ್ಷ ಆಗಿರ್ಬೋದು ಭವಿಷ್ಯ ಅಂದು ಕರೆಕ್ಟ್ ಆಗುತ್ತಿಲ್ಲ ಅವ್ರಿಗೂ ಕೂಡ ಒಂದು ಅರುವತ್ತೆಪ್ಪತ್ತು ವರ್ಷ ಆಗಿರ್ಬೋದು ಏನಂದರೆ ಅವರು ಈ ನಾಟಿ ಇದರಲ್ಲೆಲ್ಲ ತುಂಬಾ ಚೆನ್ನಾಗಿ ಏನೊಂದು ಗೊತ್ತಿರೋದು ನಾನು ಕೂಡ ನಮ್ಮದೇ ಆಮೇಲೆ ಇದು ಏನಕ್ಕೆ ಈ ಸೊಪ್ಪು ಏನು ಅಂದರೆ ಅಂಥ ಸೊಪ್ಪನ್ನ ನಾನು ಜೀವನದಲ್ಲೇ ನಾನು ನೋಡಿರಲಿಲ್ಲ ಅಂಥ ಒಂದು ಸೊಪ್ಪು ಅದು ಅದಾದಮೇಲೆ ಏನು ಅಂತ ಹೇಳಿದಾಗ ಇದು ಬಯಲಿಗೆ ಬಂತು ಏನಂದರೆ ಈ ಥರ ಒಂದು ಚೆನ್ನಾಗಿ ಕಡ್ದಾಗ ಮತ್ತು ಈ ಒಂದು ದೇವುಗಳು ಈ ಒಂದು ಸೊಪ್ಪಿರೋ ಜಾಗದಾಗ ದೇವುಗಳು ಪಿಚಾಚಿಗಳು ಪೀಡೆ ಪಿಚಾಚಿಗಳು ಇವೇನು ಓಡಾಡಲ್ಲ ಅಂತ ಹೇಳಿದ್ರು ಹೌದಾ ಇರ್ಬೋದು ಅಂದ್ಬಿಟ್ಟು ಸರಿ ನನಗೊಂದು ನಾರು ಕೊಡಿರಿ ಅಂತ ಹೇಳಿದಾಗ ನಿನ್ಗಾದ್ರೆ ಕೊಡ್ತೀನಿ ಬೇರೆ ಅವ್ರಿಗಾದ್ರೆ ನಾನು ಕೊಡ್ತಾಯಿರಲಿಲ್ಲ ಸರಿ ಕಿತ್ಕೊಂಡು ಹೋಗು ಅಂತ ಹೇಳಿದ್ರು ಗೊತ್ತಾ ಫ್ರೆಂಡ್ಸ್ ಯಾಕಂತೇಳಿದ್ರೆ ಯಾವ ಟೈಮಲ್ಲಿ ಏನು ಒಂದು ಟೈಮ್ಗೆ ಒಂದು ಹುಲ್ಕಡ್ನೂ ಬೇಕಾಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಅಂದರೆ ಟೈಮ್ಗೆ ಒಂದು ಸಣ್ಣ ಇರುವೇನು ಕೂಡ ಕೆಲ್ಸಕ್ಕೆ ಬರುತ್ತೆ ಒಂದು ಸಣ್ಣ ಕಡ್ಡಿಯೂ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಏನಂದರೆ ಈ ಥರ ಒಂದು ಒಂದು ಸಸಿಗಳಾಗಿರ್ಬೋದು ಈ ಥರ ಒಂದು ಆಯುರ್ವೇದ ಇದೆಲ್ಲ ತಗೊಂಬಂದು ನಾನು ನೆಡೋದಕ್ಕೆ ಅದನ್ನು ಬೆಳೆಸೋದಕ್ಕೆ ನನಗೆ ತುಂಬಾ ಆಸೆ ಇರುತ್ತೆ ಯಾಕಂದರೆ ಯಾವ ಟೈಮ್ ಗಳಿಗೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಅಥವಾ ಬೇರೊಬ್ರಿಗೂ ಕಚ್ಬೋದು ಅಥವಾ ನನಗೆ ಕಚ್ಬೋದು ಹೇಳೋಕ್ಕಾಗಲ್ಲ ಅದಕ್ಕೆ ಟೈಮ್ಗೋಸ್ಕರ ಏನಾದ್ರು ನಾವು ರೆಡಿ ಮಾಡಿ ಮಾಡ್ಕೊಂಡಿರಬೇಕು ಅಕಸ್ಮಾತ್ ಯಾರಾದರೂ ಬರ್ತಾರೆ ಹಿಂಗೆ ಕಡ್ದಿದ್ದೆ ಬಾ ಐ ಬಾಪಾ ನಮ್ಮ ಹತ್ರ ಒಂದು ಸೊಪ್ಪಿದೆ ಅದನ್ನು ತಗೊಂಬ ು ನೀವು ಆರ ಇದು ರುಬ್ಬಿ ಕುಡಿಸ್ರಿ ಅಂತ ನಾವು ಕೂಡ ಹೇಳ್ಬೋದಲ್ವ ಅದಕ್ಕೆ ನಾನು ಕೂಡ ಆ ಒಂದು ಸೊಪ್ಪನ್ನ ತೊಗೊಂಡು ಬಂದು ಇವತ್ತು ಉಣಿದೀನಿ ನೋಡೋಣ ಅಂದರೆ ಒಂದು ಕಡ್ಡಿ ಉಣಿದ್ರು ಸಾಕು ತುಂಬ ಚೆನ್ನಾಗಿ ಅಂಟ್ಕೊಳುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋಸಕ್ಕೆ ಸ್ವಲ್ಪ ಬಾಡ್ಕೊಂಡಿದೆ ಆದರೂ ಪರವಾಗಿಲ್ಲ ನೆಟ್ಟಿದ್ದೀನಿ ಏನಾದರೂ ಸ್ವಲ್ಪ ಚಿಗ್ರಿ ಸ್ವಲ್ಪ ಚೆನ್ನಾಗಿ ಗಿಡ ಆದರೆ ಎಂಥವ್ರಿಗೂ ಒಳ್ಳೆಯದೆ ಓಕೆ ಏನಪ್ಪ ಇಷ್ಟೊತ್ತು ಕುಯ್ತಾ ಇದೆಯಾ ಯಾ ಸೊಪ್ಪು ಅವ್ರ ಅಂತ ಗ್ಯಾರಂಟಿ ನೀವು ತಿಳ್ಕೊಂಡು ಹೇಳ್ತೀರಾ ಹೌದು ಫ್ರೆಂಡ್ಸ್ ಬನ್ನಿ ಇವಾಗ ಆ ಸೊಪ್ಪು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಚಾನಲ್ನ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಥರ ಒಂದು ವೀಡಿಯೋಗಳನ್ನ ನೀವು ಮೊದಲನದಾಗಿ ನೀವೇ ನೋಡ್ಬೋದು ಹೇಳ್ತಾ ಬನ್ನಿ ಇವಾಗ ಸೊಪ್ಪು ನೋಡ್ಕೊಂಬರೋಣ ಹೇಗಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಇದೇ ಸೊಪ್ಪು ಅದು ಅಂದರೆ ಈ ಒಂದು ಸ್ವಪ್ನ ನಾನು ಜೀವನದಲ್ಲೇ ನಾವು ನೋಡಿರಲಿಲ್ಲ ಈ ಥರ ಒಂದು ಸ್ವಪ್ನ ಏನಂದರೆ ಸ್ವಲ್ಪ ಬಾಡ್ಕೊಂಡಿದೆ ಏನಂದರೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀರಿ ಅವಾಗ ಸ್ವಲ್ಪ ಬಾಡ್ಕೊಂಡಿದೆ ನೋಡೋದಕ್ಕೆ ಇಂಥ ಒಂದು ಸ್ವಪ್ನ ನಾವು ಜೀವನದಲ್ಲಿ ಎಲ್ಲೂ ಕೂಡ ನೋಡಿರಲಿಲ್ಲ ಅಂದರೆ ತೊಗೊಂಡು ಬಂದು ಈ ಜಾಗದಲ್ಲಿ ಊಣಿದೀನಿ ನೋಡೋಣ ಅಂಟುತ್ತೆ ಅಂಟುತ್ತೋ ಇಲ್ವೋ ಅಣ ಅಂಟು ಅಂಟೆ ಅಂಟುತ್ತೆ ಅಂತ ಹೇಳಿದ್ದಾರೆ ಅವರು ಏನಂದರೆ ಇದೊಂದು ಕಡ್ಡಿ ಉಣಿದ್ರೆ ಸಾಕು ಆರಾಮಾಗಿ ಅಂಟ್ಕೊಳುತ್ತೆ ಇದಕ್ಕೇನು ಇದಿಲ್ಲ ಅಂತ ಹೇಳಿದ್ರು ಓಕೆ ಬೇರೆ ಸಮೇತನೂ ಕೂಡ ಕಿತ್ಕೊಂಡು ಬಂದಿದ್ದೀನಿ ನಾನು ಈಗ ಊಣಿದ್ದೀನಿ ನೋಡೋಣ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಅಂದರೆ ಇದು ಗಿಡ ಆಗಿದ್ರೆ ಆಗುತ್ತೆ ಇದೇನು ಮರ ಆಗುತ್ತೋ ಗಿಡ ಆಗುತ್ತೋ ನನಗೂ ಕೂಡ ಗೊತ್ತಿಲ್ಲ ಇನ್ನು ಮುಂದೆ ಮುಂದೆ ನೋಡೋಣ ಎಂಥ ಇದಾಗುತ್ತೆ ಅಂದರೆ ಏನಂದರೆ ಇಂಥರ ಒಂದು ಕೆಲಸಕ್ಕೆ ಬರೋ ಒಂದು ಆಯುರ್ವೇದಗಳೆಲ್ಲ ತೊಗೊಂಡು ಉಣ್ಕೊಂಡ್ರೆ ತುಂಬ ಒಳ್ಳೇದಲ್ವ ನೋಡ್ತಾ ಇರ್ಬೋದು ಅಂದರೆ ಈ ಥರ ಒಂದು ಎಲೆನ ಈ ಥರ ಒಂದು ಸೊಪ್ಪನ್ನ ನಾವು ಜೀವನದಲ್ಲೇ ನಾವು ನೋಡಿರಲಿಲ್ಲ ಆ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಉದ್ದುದ್ದಾಗಿದ್ದಾವೆ ಅಂದರೆ ನೆಟ್ಟು ಇವತ್ತಾಯಿತು ನೋಡೋಣ ನೀರೆಲ್ಲ ಹಟ್ಟಿ ಅಟ್ಟಿದ್ದೀರಿ ಯಾವಾಗ ಬರುತ್ತೋ ಅಂದರೆ ಸ್ವಲ್ಪ ಚೆನ್ನಾಗಿ ಬಂದರೆ ಸಾಕು ಓಕೆ ನೋಡೋದ್ರಲ್ಲ ಫ್ರೆಂಡ್ಸ್ ಆ ಥರ ಒಂದು ಸೊಪ್ಪನ್ನ ಆ ಥರ ಒಂದು ಎಲೆನ ನಾವು ಕೂಡ ಜೀವನದಲ್ಲಿ ಎಂತೆಂಥವೋ ನೋಡಿದರೆ ಆದರೆ ಆ ಥರದ್ದು ಈ ಥರದ್ದು ಇದೆಯಪ್ಪ ಅನ್ನೋದು ನನಗೆ ನೆನ್ನೆ ತಾನೇ ಗೊತ್ತಾಯಿತು ಅದಾದಮೇಲೆ ನನಗೂ ಕೂಡ ಗೊತ್ತಾಗಿರಲಿಲ್ಲ ಅಂದರೆ ಇವತ್ತೇ ಗೊತ್ತಾಗಿದ್ದು ಸಾರಿ ಏನಂದರೆ ಬೆಳಗ್ಗೆ ಹೋಗಿದ್ದು ನೋಡಿದ್ದು ಅದು ಈ ಈ ಥರ ಒಂದು ಸೊಪ್ಪಿದೆ ಈ ಥರ ಒಂದು ಕೆಲಸಕ್ಕಾಗುತ್ತೆ ಅಂದರೆ ಆ ಥರ ಸೊಪ್ಪು ನಾವು ನೋಡಿರಲಿಲ್ಲ ಆ ಥರ ಒಂದು ಆಯುರ್ವೇದ ಅದರಲ್ಲಿ ಗುಣಗಳು ಅದರಲ್ಲಿದೆ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಿರಲಿಲ್ಲ ಓಕೆ ಏನೋ ದೊಡ್ಡವ್ರು ಹೇಳಿದ್ದಾರೆ ನೋಡೋಣ ತಗೊಂಬಂದು ಇಕ್ಕಿದಿರಿ ಏನಾದರೂ ಸ್ವಲ್ಪ ಚೆನ್ನಾಗಿ ಅಂಟ್ಕೊಂಡ್ರೆ ಯಾರಿಗೋ ಒಬ್ಬರು ಕೆಲ್ಸಕ್ಕೆ ಬರುತ್ತಲ್ಲ ಒಂದೊಂದು ಟೈಮ್ ಹಸುಗಳಿಗೆ ಬರುತ್ತೆ ಆ ಹಸುಗಳ್ಗಂತೂ ತುಂಬ ಸಿಕ್ಕಾಪಟ್ಟೆ ಊರಲ್ಲೇ ನಡೆದಿದೆ ಆ ಕೇಸುಗಳು ಏನಂದರೆ ಹುಚ್ಚನಾಗಿ ಕಡ್ದಿರೋದು ಹುಚ್ಚಿನಾಯಿ ಕಡಿದ್ರೆ ಹಸುಗಳು ಅಷ್ಟೇ ಒಂಥರ ಹಗ್ಗು ನೀವು ಎಂಥ ಹಗ್ಗನ ಕಟ್ಟಿ ತುಂಬ ಬೇಗನೆ ಕಿತ್ಕೊಂಡ್ಬಿಡುತ್ತೆ ಸುಮ್ಮಗಿಂಗಿಂಗಂದರೆ ಸಾಕು ಹಗ್ಗಗಳೇ ಧೂಳು ಧೂಳಾಗ್ಬಿಡುತ್ತೆ ಅದಾದ್ಮೇಲೆ ಎತ್ಕೊಂಡೋಗಿ ಇನ್ನೂ ಬೇರೆ ಒಬ್ರಿಗೂ ಮರಕ್ಕಾಗಲ್ಲ ಬೇರೆ ಒಬ್ರಿಗೆ ಮಾರೋದ್ರೂ ಅವ್ನು ಒಂದಿನ ನೋಡ್ತಾನೆ ಎರಡು ದಿನ ಅದು ಎರಡು ದಿನ ನೋಡ್ತಾನೆ ಅವನಿಗೂ ಅನುಮಾನ ಬರುತ್ತೆ ಅದಾದಮೇಲೆ ಉಡ್ಕೊಂಡು ಬಂದು ತಗೊಳಪ್ಪ ನಿನ್ನ ಹಸು ನಿನಗೆ ಕೊಡಪ್ಪ ನಾನು ದುಡ್ಡು ನನಗೆ ಅಂತ ಹೇಳೋರು ತುಂಬ ಜನ ಇರ್ತಾರೆ ಏನಂದರೆ ಇವಾಗ ಹಸುನ ಕಟ್ಬಿಟ್ಟು ಮೇವು ಹಾಕ್ಬಿಟ್ಟು ಎಲ್ಲನೂ ಹೊಲ್ಟೋಗಿರ್ತೀರಿ ಏನಾದ್ರು ಕೆಲಸ ಮಾಡೋದಕ್ಕೆ ಅಕಸ್ಮಾತ್ ಏನಾದರೂ ಹುಚ್ಚನಾಯಿ ಬಂದು ಏನಾರು ಕಡಿದ್ರೆ ಆ ಥರ ಒಂದು ಕೆಲಸ ಆಗುತ್ತೆ ಓಕೆ ಇದಕ್ಕಾದರೂ ಒಂದು ಯೂಸ್ ಆಗುತ್ತಲ್ವ ಅಂದ್ಬಿಟ್ಟು ನಾನು ಕೂಡ ಕಣ್ಣಲ್ಲಿ ಆ ಥರ ಕೇಸುಗಳನ್ನ ನೋಡಿದ್ದೆ ಅದಕ್ಕೋಸ್ಕರ ನಾನು ತೊಗೊಂಡು ಬಂದು ನಾನು ಕೂಡ ಉಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಹುಚ್ಚಿನಾಯಿಗಳಂದರೆ ಏನು ಈ ಹುಚ್ಚು ಹೇಗೆ ಬರುತ್ತೆ ಇದೇನು ಒಂದು ರೋಗನ ಅಂತ ತಿಳ್ಕೊಂಡಿದ್ರೆ ಅದು ಯಾವುದೇ ರೀತಿಯಾಗಿ ರೋಗ ಅಲ್ಲ ಒಂದು ಮನುಷ್ಯರು ಮಾಡೋ ಒಂದು ಕೆಲಸ ಅಂತ ಅದು ದೊಡ್ಡವರು ಹೇಳಿದ್ದು ಅಂದರೆ ನನಗೂ ಕೂಡ ಬೇರೆ ಒಬ್ರು ಹೇಳಿದ್ದು ಏನಂದರೆ ಈ ಹುಚ್ಚು ಬರೋದು ಈ ಯಾವ ರೀತಿ ಅಂತ ಹೇಳಿದ್ರೆ ಈ ಸತ್ತ ಮೇಲೆ ಒಂದು ಮನುಷ್ಯನಿಗೆ ಈ ತಲಗೋರಿ ಮಾಡಕ್ಕೆ ಥರ ಅಂದರೆ ಹೆಣನ ಮ ಮಣ್ಣಲ್ಲಿ ಹಾಕ್ಬಿಟ್ಟು ಹೆಣನ ಸಮಾಧಿ ಮಾಡಿಬಿಟ್ಟು ಅದ್ರ ಮೇ ಅದಾದಮೇಲೆ ಮಡಿಕೆ ಎತ್ಕೊಂಡು ಮಡಿಕೆನಲ್ಲಿ ನೀರು ಇಟ್ಕೊಂಡು ಸುತ್ತ ಸುತ್ತುತ್ತಾರೆ ಒಂದು ಮೂರು ಸುತ್ತ ಸುತ್ತಿಬಿಟ್ಟು ಅದಾದಮೇಲೆ ಅರ್ಧ ಮಡಿಕೆನ ಒಡೆದಾಕ್ತಾರೆ ಅರ್ಧ ಮಡಿಕೇನ ಒಡೆದಾಕ್ತಾರೆ ಇನ್ನೊಂದು ಅರ್ಧ ಮಡಿಕೆ ನೀರನ್ನ ಹಾಗೆ ಒಂದು ಈ ತಲೆ ಹತ್ರ ಮಡಕ್ತಾರೆ ಆ ಥರ ತಲೆ ಹತ್ರ ಮಡಗಿದಾಗ ತಿಳಿದವರು ಜಾಸ್ತಿ ಜನ ನೀವು ಎಲ್ಲಿ ಬೇಕಾದ್ರೂ ಟೇಸ್ಟ್ ಮಾಡಿ ಅದನ್ನು ಒಡ್ದಾಕ್ಬಿಡ್ತಾರೆ ಅದು ಯಾವುದೇ ರೀತಿಯಾಗಿ ಅಲ್ಲಿ ಅದ್ರಾಗ ಸ್ವಲ್ಪ ಕೂಡ ನೀರು ಇರಬಾರ್ದು ಆ ಥರ ಮಾಡಾಕ್ತಾರೆ ಎಲ್ಲ ಹೋದ್ಮೇಲೆ ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅದನ್ನ ಹಾಗೆ ಬಿಟ್ಬಿಡ್ತಾರೆ ಅದನ್ನು ಹಾಗೆ ಅದೇ ಹಾಗೆ ಬಿಟ್ಬಿಟ್ರೆ ಅಕಸ್ಮಾತ್ ನೀರಿರಲಿ ಇರಲಿಲ್ಲ ಹೋಗ್ಲಿ ಅಕಸ್ಮಾತ್ ಮಳೆ ಬಂದು ಆ ಮುಂದೆ ಮಡಿಕೆನಲ್ಲಿ ತಿರ್ಗಿ ನೀರು ತುಂಬಿಕೊಂಡು ಆ ನೀರನ್ನ ಏನಾದರೂ ನಾಯಿಗಳು ಕುಡಿದ್ರೆ ಆವಾಗ ಹುಚ್ಚು ಬರೋ ಒಂದು ಚಾನ್ಸಸ್ ತುಂಬಾನೇ ಇರುತ್ತಂತೆ ಆ ರೀತಿಯಾಗಿ ಒಂದು ಹುಚ್ಚು ಬರೋಕ್ಕೆ ಕಾರಣ ಈ ಒಂದು ನಾಯಿಗಳಿಗೆ ಅಂದರೆ ತಿಳಿದಿರೋರು ಯಾವುದೇ ರೀತಿಯಾಗಿ ಆ ಒಂದು ಮಡಕೆ ಚೂರುಗಳನ್ನ ನಾವು ಬಿಡೋದೇ ಇಲ್ಲ ಅಂದರೆ ತುಂಬ ಜಾಗದಲ್ಲಿ ನಾವು ನೋಡೋಣ ನೋಡಿರ್ತೀರಿ ಯಾಕಣ ಈ ಥರ ಹೊಡಿತಾ ಇದೆಯಾ ಅಂತ ನಾವು ಕೂಡ ಕೇಳಿದಾಗ ಅವರು ಕೊಡೋ ಒಂದು ಆನ್ಸರೇ ಇದೆ ಈ ಥರ ಮಾಡಿದ್ರೇನಪ್ಪ ಈ ಥರ ಮಾಡಿದ್ರೆ ಒಂದು ನಾಯಿಗಳು ಚೆನ್ನಾಗಿರುತ್ತೆ ಇಲ್ಲ ಅಕಸ್ಮಾತ್ ಏನಾದರೂ ಇದರಲ್ಲಿ ಏನಾದರೂ ಮಡಿಕೆನಲ್ಲಿ ನಾವು ನೀರು ಹಾಗೆ ಬಿಟ್ಟುಬಿಟ್ರೆ ಆ ನೀರನ್ನೇನಾದರೂ ನಾಯಿಗಳು ಕುಡ್ದಿದ್ದಾವೆ ಬಂದರೆ ಅವಕ್ಕೆ ಹುಚ್ಚಿ ಬರೋ ಚಾನ್ಸಸ್ ಇರುತ್ತೆ ಅಂತ ನನಗೂ ಕೂಡ ತುಂಬ ಜನ ಹೇಳಿದ್ದಾರೆ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಯಾರೇ ಆಗಲಿ ನೀವೇ ಆಗಲಿ ನಾವೇ ಆಗಿರಲಿ ಅಂದರೆ ಆ ಥರ ಮಾಡಿದಾಗ ಯಾವತ್ತೂ ಆ ಮಡಿಕೆನಲ್ಲಿ ನೀರು ಇಡೋಕ್ಕೆ ಬಿಡಕೋಬೇಡಿ ಅಂದರೆ ಒಂದು ಏನಾದರೂ ಒಂದು ಕಲ್ಲು ಎತ್ಕೊಂಡು ಚೆನ್ನಾಗಿ ಒಡೆದು ಜಜ್ಜಿ ಬಿಜಿ ಮಾಡಿ ಬಿಸಾಕ್ರಿ ಏನೂ ಆಗೋಲ್ಲ ಏನಂದರೆ ಆ ಮಡ್ಕೆನಲ್ಲಿ ನೀರು ಉಳ್ಸೋಕೋಗ್ಬಿಡಿ ಆ ಥರ ಒಂದು ಮಡಕೆನಲ್ಲಿ ನೀರು ಉಳಿಸ್ದಾಗ ನೋಡಿರ್ತೀರಿ ಎಷ್ಟೋ ಜಾಗದಲ್ಲಿ ನೋಡಿರ್ತೀರಿ ನಾಯಿಗಳು ಹೇಗೆ ಓಡಾಡುತ್ತೆ ಅವು ಒಂದು ಜೋಲ್ ಸುರಿಸ್ಕೊಂಡು ಅದಲ್ದಿರ ಅವುಕ್ಕೆ ಹುಚ್ಚಿಡ್ದಿರೋದಲ್ದಿರ ಮತ್ತು ಇನ್ನೊಂದಷ್ಟು ನಾಯಿಗಳಿಗೆ ಹುಚ್ಚಿಡ್ಸೋದೆ ತುಂಬಾ ಇರುತ್ತೆ ಏನಂದ್ರೆ ಒಂದು ನಾಯಿ ಇನ್ನೊಂದು ನಾಯಿಗೆ ಇನ್ನೊಂದು ಚೆನ್ನಾಗಿರೋ ನಾಯಿ ಕಡಿದ್ರೂ ಕೂಡ ಅವುಕ್ಕೂ ಕೂಡ ಹುಚ್ಚಿ ಬರೋ ಚಾನ್ಸಸ್ ಇದೆ ಏನಂದ್ರೆ ಆ ಥರ ನಡೆದಿದೆ ಒಂದು ಹುಚ್ಚು ನಾಯಿ ಬಂದು ಇನ್ನೊಂದು ನಾಯಿ ಕಚ್ಚಿದ್ದು ಕಚ್ಚಿ ಅದಕ್ಕೆ ಹುಚ್ಚು ಬಂದಿರೋ ಕಣ್ಣಾರೆ ನಾವು ಕೂಡ ನೋಡಿದಿರಿ ಏನಂದರೆ ಒಂದು ನಾಯಿ ಇತ್ತು ಅದು ಹೆಸ್ರು ಬಂದು ಏನೋ ಇಕ್ಕಿದ್ರಿ ಏನೋ ತುಂಬ ಚೆನ್ನಾಗಿ ಹೆಸ್ರು ಮೋನಿ ಮೋನಿ ಅಂತ ಕರಿತಾ ಇದ್ರಿ ಅದನ್ನು ಒಂದು ಹೆಣ್ಣು ನಾಯಿ ಅದು ಪಾಪ ತುಂಬಾ ಚೆನ್ನಾಗಿತ್ತು ಯಾರು ಬಂದರೂ ಬೊಗಳೋದು ಅದೇ ರೀತಿಯಾಗಿ ಒಂದು ಆ ನಾಯಿ ಹೋಗೋವಾಗ ಇದು ಬೊಳಗು ಬೊಗಳ್ತು ಅದೇನು ಮಾಡಿಬಿಟ್ಟಿದೆ ಬಂದು ಕಚ್ಚಿಬಿಟ್ಟಿದೆ ನಮ್ಮ ನಾಯಿಗೆ ಆ ಥರ ಕಚ್ಬಿಟ್ಟು ಅದಕ್ಕೆ ಸುಮಾರು ಒಂದು ಕಚ್ಚಿ ಒಂದು ಮೂರು ನಾಲ್ಕು ತಿಂಗಳಿಗೆ ತಿರ್ಗ ಮಳೆಗಾಲ ಬಂತು ಮಳೆಗಾಲ ಇದೇ ಒಂದು ಸೀಸನ್ನಲ್ಲಿ ಅದಕ್ಕೆ ಹುಚ್ಚಿಡ್ತಿದ್ದು ಏನಂದರೆ ಮಳೆಗಾಲದಲ್ಲಿ ತುಂಬಾ ಹುಚ್ಚಿಡೇ ಚಾನ್ಸಸ್ಸು ತುಂಬನೇ ಇರುತ್ತೆ ಅಕಸ್ಮಾತ್ ಇವತ್ತು ಕಚ್ಚಿಡಿದ್ರೆ ಬೇಸಿಗೆನಲ್ಲಿ ಕಚ್ಚಿದ್ರೆ ಅದು ಮಳಗಾಲ ಗಂಟೆ ಯಾವುದೇ ರೀತಿಯಾಗಿ ಏನೂ ಕಾಣಿಸ್ಕೊಳಲ್ಲ ತಿರ್ಗಾ ಕಾಣಿಸ್ಕೊಳೋದೇ ಅದು ಮಳೆಗಾಲದಲ್ಲಿ ಮಾತ್ರ ಅದಕ್ಕೋಸ್ಕರ ಆ ಥರ ಒಂದು ಮಡಿಕೆಚೂರುಗಳ್ನ ಯಾವತ್ತೂ ದಯವಿಟ್ಟು ಯಾವತ್ತೂ ಬಿಡೋಕ್ಕೊಬಿಡ್ರಿ ಒಂದು ಎತ್ಕೊಂಡು ಏನಾದರೂ ಒಂದು ಎತ್ಕೊಂಡು ನಜ್ಜಿ ಬಿಜಿ ಮಾಡಿ ಬಿಸಾಕ್ರಿಗೆ ಮಡ್ಕೋಣ ಯಾವ ಯಾವುದೇ ರೀತಿಯಾಗಿ ಆ ಥರ ಬಿಡೋಕೋಬಿಡ್ರಿ ಆ ಥರ ಒಂದು ಬಿಟ್ಟು ಪಾಪ ಇನ್ನೊಂದು ಪ್ರಾಣಿಗೆ ಯಾಕೆ ನಾವು ಅಷ್ಟು ಬಾಧೆ ಕೊಡಬೇಕು ಏನಂದರೆ ಅದು ನೋಡಿದ್ರೆ ಎಂಥವ್ರಿಗೂ ಹೆದರಿಕೆ ಆಗುತ್ತೆ ಅದಕ್ಕೆ ತಲೆ ಸೇರಿರಲ್ಲ ಪಾಪ ಯಾರಂದರೆ ಅವ್ರು ಅವರು ಕಚ್ತಾ ಇರುತ್ತೆ ಅದಕ್ಕೋಸ್ಕರ ಆ ಥರ ಒಂದು ಚೂರುಗಳನ್ನ ಬಿಡಬೇಡಿ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಇಷ್ಟೊಂದು ಮಾಹಿತಿ ಒಂದು ನಾಯನ ಪಡ್ಕೊಂಡೆ ನಿಮಗೂ ಕೂಡ ಈ ತೋರಿಸಿದ್ದೀನಿ ನೋಡೋಣ ಆ ಒಂದು ಸಸಿ ಬೆಳೆ ನಿಂತರೆ ಎಂಥವ್ರಿಗೂ ಕೂಡ ಯೂಸ್ ಆಗುತ್ತೆ ಮನುಷ್ಯರು ಕಲ್ದಿರೋದ್ರೂ ಯಾರಿಗೂ ಕಚ್ಚೋದು ಬೇಡ ಅಕಸ್ಮಾತು ಒಂದು ದನಗಳಿಗೆ ಆಗಿರಲಿ ಒಂದು ಮನುಷ್ಯನಿಗೆ ಆಗಿರಲಿ ಟೈಮ್ ಯಾಗಿರುತ್ತೋ ಯಾಗಿಲ್ಲೋ ಗೊತ್ತಿಲ್ಲ ಅಕಸ್ಮಾತ್ ಯಾರಿಗಾದರೂ ಕಚ್ಚಿದ್ರೆ ಅದೊಂದು ಉಪಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ನಾನು ಕೂಡ ತಗೊಂಡು ಬಂದು ಊಣಿದ್ದೀನಿ ಇವಾಗ ಅದು ತುಂಬ ಚೆನ್ನಾಗಿ ಬಂದರೆ ಎಲ್ಲದಕ್ಕೂ ಒಳ್ಳೇದು ಟೈಮ್ಗೆ ಏನಾಗುತ್ತೋ ಏನು ಬರುತ್ತೋ ಗೊತ್ತಿಲ್ಲ ಅದಕ್ಕೆ ತಗೊಂಡ್ಬಂದು ಊಣಿದ್ದೀನಿ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ಥರ ಒಂದು ವಿಡಿಯೋಗಳನ್ನ ಇನ್ನೊಂದಷ್ಟು ಮಾಡೋದಕ್ಕೆ ನಮ್ಗೆ ಕೂಡ ಆಸಕ್ತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ನಾಳೆ ಹೊಸ ವೀಡಿಯೋ ಎತ್ಕೊಂಡು ಅದಷ್ಟು ಬೇಗ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್